ಯಾರ್ದಿದು ಫೋನು? ಮಾಯಾ ಅಂತ ಡಿಸ್ಪ್ಲೇ ತೋರಿಸ್ತಿದೆ. ನಿನಗೆ ಎಷ್ಟು ಧೈರ್ಯ ಆದ್ರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತೀಯಾ? ಇನ್ನೊಂದ್ಸಲ ಫೋನ್ ಮಾಡಿ ಟಾರ್ಚರ್ ಕೊಟ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಮಾಯಾ, ಈ ಫೋನ್ ಯಾರ್ದು? ಫೋನ್ ಕೊಡಕ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನೀನು? ಫೋನ್ ಯಾರ್ದು ಅಂತ ಗೊತ್ತಾದ್ರೆ ಅವ್ರ ಚರ್ಮ ಸುಲಿಯೋಣ ಅಂತ. ಒಬ್ರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋರು ನಮ್ಮ ಮನೇಲಿ ಒಂದು ಕ್ಷಣ ಕೂಡ ಇರ್ಕೂಡ್ದು. ಅವ್ರನ್ನ ಈಗಲೇ ಮನೆಯಿಂದ ಆಚೆ ಆಗ್ತಾ ಇದ್ದೀನಿ. ಅಮ್ಮ ಬರಕ್ ಮುಂಚೆ ಬಾಯ್ ಬಿಟ್ರೆ ಸರಿ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಲ್ವಾ ಅಮ್ಮ ಹೇಗ್ ಬಾಯ್ ಬಿಡಿಸ್ತಾರೆ ಅಂತ. ಅಕ್ಕ, ಮುತ್ತು ಮಾವ ಮಾಯಕನ್ ಮದ್ವೆ ಫಿಕ್ಸ್ ಆದ್ಮೇಲೆ ನಾನು ಅವ್ರ ರೂಮಿಗೆ ಹೋಗೇ ಇಲ್ಲ. ಬೇಕಂದ್ರೆ ಮಾವನ್ನೇ ಕೇಳಿ. ಈ ಮನೇಲಿ ನನ್ನ ಯೋಗ್ಯತೆ ಏನು, ನನ್ನ ಸ್ಥಾನ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಕ್ಕ. ದಿವಸ ನಿನ್ ಕೈ ಅಡುಗೆ ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟ್ ಚೆನ್ನಾಗಿ ಮಾಡ್ತೀಯ. ದಿವಸ ನಿನ್ ಕೈ ಅಡುಗೆ ತಿನ್ನೋ ಅದೃಷ್ಟ ಯಾರಿಗಿದೆಯೋ ಏನೋ. ಈ ಕೂತಿನ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ಅದ್ ಸರಿ, ಈ ಬಟ್ಟೆ ತರಕ್ ನಿನ್ನ ಹತ್ರ ದುಡ್ಡೆಲ್ಲಿಂದ ಬಂತು? ಪೆಟ್ಟಿಗೆ ಸ್ವಲ್ಪ ದುಡ್ಡಿತ್ತು, ಹಾಗೆ ಮನೇಲಿ ಇದ್ದಿದ್ದ ಹುಂಡಿನ ಒಡ್ಡಾಕ್ದೆ. ಏನದು ಕೈಯಲ್ಲಿ ತೋರ್ಸು ಒಂದೆ. ಮದ್ವೆ ಮುತ್ತು ಮಾವನ್ ಜೊತೆಲಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ನನಗ್ ಬೇಜಾರಾಗಿದ್ ನಿಜ. ಆದ್ರೆ ಈಗ ಈ ಮದ್ವೆ ನಡೀಲಿ ಅಂತ ದಿನ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಯಾಕಂದ್ರೆ ನಾನ್ ಪಡ್ತಿರೋ ಕಷ್ಟ ಮಾಯಾ ಕಾಪಾಡ್ಬಾರ್ದು ಅಂತ. ಹೇಳಿದ್ರು ನಿಮ್ಗೆ ಯಾರಿಗೂ ನಂಬಿಕೆ ಬರ್ತಿಲ್ಲ ಅಂದ್ರೆ ನಾನು ನನ್ನ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಆಗ್ಲಾದ್ರೂ ನಿಮ್ಮ ಅನುಮಾನ ದೂರ ಆಗ್ಬೋದು. ನನ್ಗೆ ನನ್ನ ದೇವ್ರು ಬೇರೆ ಅಲ್ಲ, ನನ್ನ ಮುತ್ತು ಮಾವ ಬೇರೆ ಅಲ್ಲ. ದೇವ್ರಿಗಿಂತ ನೀವೇ ಹೆಚ್ಚು. ನಿಮ್ಮೇಲೆ ಪ್ರಮಾಣ ಮಾಡ್ತೀನಿ. ನೀನ್ ಪ್ರಮಾಣ ಮಾಡೋದು ಬೇಡ ಬಿಡ್ಲಿ. ನಿನ್ ಬಗ್ಗೆ ನಮ್ಮ ಮನೆಯವ್ರು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ನೆನ್ಸ್ಕೊಂಡ್ರೇನೆ ಬೇಜಾರಾಗತ್ತೆ. ಇನ್ ಮುಂದೆ ಬೆಳ್ಳಿ ಮೇಲೆ ತಪ್ಪೋರ್ಸೋದಾಗ್ಲಿ ಅವ್ರ ಕಡೆ ಬೆಟ್ ಮಾಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಈ ಮೊಬೈಲ್ ಯಾರ್ದು ಅಂತ ನಾನು ತಿಳ್ಕೊಂಡೇ ತಿಳ್ಕೊತೀನಿ. ಈ ಸಾರಿ ತಪ್ಪಿಸ್ಕೊಂಡಿರ್ಬೋದು, ಆದರೆ ಮುಂದಿನ ಸಾರಿ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಹೊರಡಿ, ಹೊರಡಿ ಅಂದೆ. ಮಾವ,
ನೀವು ನನಗೋಸ್ಕರ ಇಷ್ಟೊಂದು ಟೆನ್ಷನ್ ತಗೊಂಡ್ರಿ. ಐ ಆಮ್ ರಿಯಲಿ ಸಾರಿ ಮಾವ. ಪರವಾಗಿಲ್ಲ ಮಾಯ, ನಿನಗೇನಾದ್ರೂ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ನಿನಗೇನಾದ್ರೂ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಒಬ್ಬೊಬ್ರಿಗೂ ಚರ್ಮ ಸುಲ್ದು ಬಿಡ್ತೀನಿ. ಇನ್ ಮುಂದೆ ಏನಾದ್ರೂ ತೊಂದರೆ ಆದ್ರೆ ನನ್ನ ಹತ್ರ ಹೇಳ್ಕೊಳ್ಳೋದು ಕಲಿ, ಸರಿನಾ? ಸರಿ ಮಾವ. ಅಕ್ಕ, ನನ್ನ ಪಾತ್ರೆ ತೊಳಿಬೇಕು, ನಾನು ಹೋಗ್ತೀನಿ. ಶಕ್ತಿದೆ ಕೆಲಸ ಇರ್ಬೋದಾ? ಯಾರ ಕೆಲಸನೇ ಏನೋ ಗೊತ್ತಿಲ್ಲ, ಆದ್ರೆ ನಾವು ಮಾತ್ರ ನೆಮ್ಮದಿಯಿಂದ ಬದುಕಕ್ಕಾಗ್ತಲ್ಲ. ಆ ಕೆಲಸನ ನನಗ್ ಬಿಡಿ. ಇನ್ನೇನ್ ಸೀರೆ ಒಡವೆಗಳು ಬರ್ತಾ ಇದಾವಲ್ಲ, ಅದ್ರ ಬಗ್ಗೆ ಗಮನ ಕೊಡಿ. ಹೊರಡಿ ಹೊರಡಿ. ಮನೆಯಿಂದ ಆಚೆ ಬರೋದಿಲ್ಲ ಅಲ್ವಾ? ಮನೇಲಿ ಕೂತ್ಕೊಂಡು ಬಟ್ಟೆ ಬರೆ ನೋಡ್ತೀರಾ? ನೋಡಿ ನೋಡಿ, ನಿಮಗೆ ಚಿನ್ನದ ಒಡವೆ ಅಲ್ಲ, ಇನ್ಮೇಲೆ ಬರೀ ಕಷ್ಟಗಳ ಮಾಲೆನೇ ಹಾಕಿಸ್ತೀನಿ ನೋಡ್ತೀರಿ. ಜೀವನದಲ್ಲಿಲ್ಲ. ಯಾರ ಹತ್ರ ಅಂತ ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳಿ, ನನ್ನ ನೋವುಗಳನ್ನ ಹೇಳ್ಕೊಳ್ಳಿ. ಕೊಡಿತ್ತು ಯಾವುದು ನೆರವೇರಿಲ್ಲ, ಯಾವತ್ತು ನೆರವೇರಲ್ಲ ಅಂತ ಗೊತ್ತು. ಇನ್ ಯಾರಿಗೋಸ್ಕರ ಅಂತ ನಾನು ಇನ್ನೂ ಬದುಕಿರ್ಲಿ? ಯಾರಿಗೋಸ್ಕರ ಅಂತ ಇನ್ನೂ ನನ್ನ ಜೀವನ ಗಟ್ಟಿಯಾಗಿ ಇಟ್ಕೊಳ್ಳಿ? ಆವತ್ತು ನನಗೆ ಸಾವು ಕೊಟ್ಟಿದ್ದಿದ್ರೆ ಇವತ್ ನಾನು ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಿರ್ಲಿಲ್ಲ. ಭಕ್ತಿಯಿಂದ ಬೇಡ್ಕೊಂಡ್ರೆ ಕಲ್ಲು ಕರಗತ್ತೆ ಅಂತಾರೆ, ಹಾಗಾದ್ರೆ ನಿನ್ ಮನ್ಸು ಕಲ್ಲಿಗಿಂತ ಕಟ್ಟಿನ? ನಿನ್ಗೆ ಪ್ರೀತಿಗೆ ಭಾವನೆಗಳಿಗೆ ಬೆಲೆ ಅನ್ನೋದೇ ಇಲ್ವಾ? ಎಲ್ರೂ ಬೈತಾರೆ, ಎಲ್ರೂ ನನ್ಗೆ ಬೈತಾರೆ, ಆ ನಾಯಿಗಿಂತ ಕಡಿಯಾಗಿ ನೋಡ್ತಾರೆ. ಹಾಗಾದ್ರೆ ನನ್ನ ಪಾಲಿಗೆ ಯಾರು ಇಲ್ವಾ?
ಇನ್ನು ತೋರಿಸಿ ಬೇರೆದು ಸ್ವಲ್ಪ ಚೆನ್ನಾಗಿರೋದು ತೋರಿಸಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಒಬ್ರಿಗೆ ಸಿಗತ್ತೆ ಇನ್ನೊಬ್ರಿಗೆ ಸಿಗಲ್ಲ ಅನ್ನೋಕ್ಕಿದೆ ತಿರುಪತಿ ಪ್ರಸಾದನ. ಒಬ್ಬೊಬ್ರೆ ನೋಡಿ ಶರ್ಮಿಳ, ಎಲ್ಲ ನಿಮ್ಗೆ ಮಾತಾಡ್ಸಿರೋದು. ಭೈರ, ಯಾರು ಬೇಗ ಸೀರೆ ಸೆಲೆಕ್ಟ್ ಮಾಡ್ಕೋತಾರೋ ಅವ್ರಿಗೆ ಚೆನ್ನಾಗಿರೋ ಸೀರೆ ಸಿಗೋದು. ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು ನೀನು. ಮೇಡಮ್, ಡಿಸೈನ್ ಹೇಳಿದ್ರಲ್ಲ ಹೊಸ ಸೀರೆ ನೋಡಿ. ಹಾ ನೋಡ್ತೀನಿ, ಅಲ್ಲೇ ಇಟ್ಬಿಡಿ. ಮಾಯಾ, ಸೀರೆ ಸೆಲೆಕ್ಟ್ ಮಾಡಿದ್ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ ನೀನು? ಅತ್ಗೆ, ನಮಗ್ ನಾವೇ ಸೆಲೆಕ್ಟ್ ಮಾಡ್ಕೊಳೋಕ್ಕಿಂತ ಬೇರೆಯವರಿಂದ ಸೆಲೆಕ್ಟ್ ಮಾಡಿಸೋದೇ ತುಂಬಾ ಮಜಾ. ಬೆಳ್ಳಿ ಹಾಕ ಬಾಯಲ್ಲಿ. ಬೆಳ್ಳಿ, ಎಲ್ರು ಮುತ್ತುಮ ಒಂದು ನಂದು ನಿಶ್ಚಿತಾರ್ಥ ಅಂತ ಎಷ್ಟು ಸಂಭ್ರಮದಲ್ಲಿದ್ದಾರೆ. ನೀ ನೋಡಿದ್ರೆ ಮುಸ್ರೆ ತಿಕ್ತಾ ಕೂತಿದ್ಯಾ. ಬಾಯಲ್ಲಿ ಸೀರೆ ಸೆಲೆಕ್ಟ್ ಮಾಡು ಬಾ. ಕೂತ್ಕೋ, ಆ ಸೀರೆ ತೋರಿಸಿ ನೋಡ್ಬೇಳಿ. ಆತರ ಸೀರೆ ತೋರಿಸಿ. ವಾವ್, ಏನ್ ಸೂಪರ್ ಆಗಿದೆ ಡಿಸೈನ್ ಬೆಳ್ಳಿ. ನೋಡು ಇಷ್ಟು ಬ್ರೈಟ್ ಆಗಿ ಚೆನ್ನಾಗಿದೆ ಅಲ್ವಾ? ಇದನ್ನ ನನ್ನ ಎಂಗೇಜ್ಮೆಂಟ್ ಉಟ್ಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಣುತ್ತೆ. ಆ ಸೀರೆ ತೋರಿಸಿ, ಆ ಸೀರೆ. ಬೆಳ್ಳಿ, ಈ ಸೀರೆ ಮೆಹಂದಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಬೆಳ್ಳಿ, ಬೆಳ್ಳಿ ಈ ಸೀರೆ ನೋಡು. ಇದನ್ನ ಗಂಗೆ ಪೂಜೆಗೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ?
ಈ ತರ ಡಿಸೈನ್ ಎಲ್ಲೂ ಸಿಗಲ್ಲ. ಬಾರ್ಡರ್ ನೋಡು, ನಾನು ಸ್ಪೆಷಲ್ ಆಗಿ ಮಹಾರಾಷ್ಟ್ರದಿಂದ ತರಿಸಿದ್ದೀನಿ. ಡಿಸೈನ್ ತೋರಿಸಿ. ವಾವ್ ಬೆಳ್ಳಿ, ಈ ಡಿಸೈನ್ ನೋಡು, ಧಾರೆಗೆ ಪಕ್ಕ ಸೂಟ್ ಆಗುತ್ತೆ ಈ ಡಿಸೈನ್. ಇರು ನೋಡು. ಬೇಡ ಬೇಡ ಬೇಡ, ಇದು ನಿಮ್ಮಂತೂರಿಗೆ ಸೂಟ್ ಆಗಲ್ಲ. ಮುತ್ತು ಮಾವನ ಪಕ್ಕ ಧಾರೆಗೆ ನಾನು ನಿಂತ್ಕೊಂಡಿರ್ತೀನಲ್ಲ, ನನಗೆ ಸೂಟ್ ಆಗೋದು. ಕೊಡು. ವಾವ್ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ನಾನಂತೂ ಧಾರೆಗೆ ಇದೇ ಸೀರೆ ಉಟ್ಕೊಳ್ಳೋದು ಅಲ್ವಾ ಅದಕ್ಕೆ. ಏನಾಯ್ತು ಬೆಳ್ಳಿ? ಏನಿಲ್ಲ ಅಕ್ಕ, ನೀವು ತಂತದ ಬೊಂಬೆ ತರ ಇದ್ದೀರ. ಯಾವ ಸೀರೆ ಉಟ್ಕೊಂಡ್ರು ಚೆನ್ನಾಗಿರ್ತೀರ. ಥ್ಯಾಂಕ್ ಯು ಬೆಳ್ಳಿ. ನಾನು ಹುಟ್ಟಿರೋದೇ ಮುತ್ತು ಮಾವಂಗೋಸ್ಕರ, ಮಾವ ಹುಟ್ಟಿರೋದು ನನಗೋಸ್ಕರನೇ. ಅದ್ಕೆ ದೇವ್ರು ಇವ್ರಿವ್ರಿಗೆ ಇವ್ರಿವ್ರನ್ನೇ ಜೋಡಿ ಅಂತ ಡಿಸೈಡ್ ಮಾಡಿ ಕಳಿಸಿರ್ತಾನೆ. ಆ ಬ್ರಹ್ಮ ತುಂಬಾ ಪುರ್ಸೋತಿದ್ದಾಗ ಸೃಷ್ಟಿ ಮಾಡಿರೋ ಜೋಡಿ ನಮ್ದು. ಎಂತ ಸೂಪರ್ ಜೋಡಿ ಅಲ್ವಾ ಬೆಳ್ಳಿ ನಮ್ದು. ಹೌದು ಮಾಯಾ, ಬ್ರಹ್ಮ ಪುರ್ಸೋತಲ್ಲಿ ಸೃಷ್ಟಿ ಮಾಡಿರೋ ಜೋಡಿ ನಿಂದು ನಮ್ಮ ಮುತ್ತಣ್ಣಂದು. ಅಮ್ಮ ಈ ಸೀರೆ ಹೇಗಿದೆ ಅಮ್ಮ? ಅಕ್ಕ ಒಂದು ನಿಮಿಷ ಬಂದೆ. ರೌದ್ರ ಮದರ ಅಘೋರಾದಿರ ಮರಂ ಮಕಂ ರೌದ್ರ ಮದರ ಅಘೋರಾದಿರ ಮರಂ ಮಕಂ ರೌದ್ರ ಮದರ ಅಘೋರಾದಿರ ಮರಂ ಮಕಂ ರೌದ್ರ ಮದರ ಶಂಕರ ನನ್ನ ಸಾರ ರೌದ್ರಂ.